ಸೇಮ್ ಥಿಂಗ್ ವಿತ್ ಪಾಕಿಸ್ತಾನ. ಪಾಕಿಸ್ತಾನ್ ಸೆಪ್ರೇಟ್ ಆಗಬೇಕಂತ ಅವ್ರು ಮಾಡ್ಕೊಂಡ್ರಲ್ಲ, ಅದನ್ನು ಇವತ್ತು ನಾನು ಮಾತಾಡ್ಬೋದು. ಬಟ್ ದಟ್ಸ್ ಅ ಮೋಸ್ಟ್ ಬ್ಲಂಡರ್ ಇನ್ ದ ಹಿಸ್ಟ್ರಿ. ನೀವು ಕೊಡ್ತೀರಾ? ನೀವು ಮೋಸ್ಟ್ ಬಿಗ್ಗೆಸ್ಟ್ ಬ್ಲಂಡರ್ ಇನ್ ದ ಹಿಸ್ಟ್ರಿ ಅಲ್ಲ ರೀ? ಏನ್ರಿ ಅವ್ರು ಅಚೀವ್ ಮಾಡ್ಕೊಂಡ್ರು? ಏನು ಅಚೀವ್ ಮಾಡ್ಕೊಂಡ್ರು? ಪಾಕಿಸ್ತಾನು, ಈಸ್ಟ್ ಪಾಕಿಸ್ತಾನು ಮತ್ತು ವೆಸ್ಟ್ ಪಾಕಿಸ್ತಾನ ಅಂತ ಇಬ್ಬರು ಇದ್ರಲ್ಲ, ಬೆಂಗಾಲೀಸ್ ಅಂತ ಇವ್ರನ್ನ ಯುದ್ಧ ಮಾಡಿದ್ರು 1970s ಅಲ್ಲ. ಯಾರು ಯುದ್ಧ ಮಾಡಿದ್ರು? ತೇರಾ ಮೇರಾ ರಿಶ್ತಾ ಲಾ ಇಲಾಹ ಇಲ್ಲಲ್ಲ. ಎಸ್, ಯಾರು? ಪಾಕಿಸ್ತಾನಿ, ವೆಸ್ಟ್ ಪಾಕಿಸ್ತಾನಿ ಫಾಟ್ ಅಗೇನ್ಸ್ ದ ಈಸ್ಟ್ ಪಾಕಿಸ್ತಾನಿ. ಆ್ಯಂಡ್ ಇವತ್ತು ಬಾಂಗ್ಲಾದೇಶ್ ಅಂತ ಉಳ್ಕೊಂಡಿದೆ. ಆದರೆ ಬ್ರಿಟಿಷರು ಹೋಗ್ತಾ ಇರೋದಾಗ ಎಷ್ಟು ಕಣ್ಣಿಂಗ್ನೆಸ್ ಅಂದರೆ ಕಂತ್ರಿ ಬುದ್ಧಿ ಅಂತ ಹೇಳ್ಕೊತೀವಿ ಬ್ರಿಟಿಷರ್ಸ್. ಏನಂದರೆ ಹೋಗಬೇಕಾಗಿದ್ರೆ ಜಗಳ ಮಾಡ್ಕೊಳ್ರು. ಅದು ಹೆಂಗೆ ಜಗಳ ಮಾಡಬೇಕು? ಈ ಕಡೆ ಈ ಕಡೆ ಎರಡು ಕಡೆಯೂ ನಾವು ನಿನಗೆ ಎನಿಮಿ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋಗಿದ್ದರು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಾಂಗ್ಲಾದೇಶ್ ನಮ್ಮ ಜೊತೆಗೆ ಒಳ್ಳೆ ಮಾತುಕತೆ ಮಾಡ್ತಿದ್ದಾರೆ, ಯಾಕಂದರೆ ಅವ್ರು ರಿಲ್ಯಾಕ್ಸ್ಡ್ ಪೀಪಲು. ಅಲ್ಲಿ ಟೆರರಿಸಮ್ ಇಲ್ಲ ಅಷ್ಟಿಗೆ. ಏನು ಏನಂದರೆ ಟೆರರಿಸಮ್ ನಮ್ಮ ವಿರುದ್ಧವಾಗಿ ಕೆಲಸ ನಡೀತಿಲ್ಲ. ಆ್ಯಸ್ ಪಾಕಿಸ್ತಾನ್ ಒಪ್ಪಿಗೆ ಕೊಡಬೇಕಾಗಿರುತ್ತೆ. ಬಟ್ ಬ್ರಿಟಿಷ್ ಮಾಡಿದ್ಯೇನು, ಈ ಕಡೆನೂ ಸಾಯ್ಬೇಕು ಈ ಕಡೆನೂ ಸಾಯ್ಬೇಕಂತ ಎರಡು ಕಡೆ ಡಿವೈಡ್ ಮಾಡ್ಕೊಂಡು ಹೋದಿರೋದು. ಅದು ಇನ್ನೊಂದು ಚರ್ಚೆಯ ವಿಷಯ. ನೋಡಿ, ತೇರಾ ಮೇರಾ ರಿಶ್ತಾ ಲಾ ಇಲಾಹ ಇಲ್ಲಲ್ಲ ಮಸೀದಿ ಇನ್ನಲ್ಲಿ ನಡೆಯುತ್ತೆ. ಬಟ್ ನಮ್ಮ ಗಡಿ ಒಳಗೆ ಬರಬೇಕಂದ್ರೆ ಸಲಾಂ ಮಾಡಿಕೊಂಡು ನನ್ನ ದೇಶವನ್ನು ಪ್ರೀತಿಸುವ ಮೂಲಕ ಅವನು ಒಳಗೆ ಬಂದರೆ ಅವನಿಗೆ ಮರ್ಯಾದೆ ಕೊಡ್ತೀನಿ. ಇಲ್ಲದೇ ಇದ್ದರೆ ಅವನು ಯಾವನೇ ಆಗಲಿ, ತೇರಾ ಮೇರಾ ರಿಶ್ತಾ ಅದು ನೀನು ದಫನ್ ಆದಮೇಲೆ ನಿಂಗೆ ಬೇಕಂದ್ರೆ ಜನಾಜಾ ನಮಾಜ್ ಮಾಡ್ತೀನಿ ಹೊರತು. ಆದರೆ ನೀನು ಆ ಒಂದು ಮನಸ್ಥಿತಿನಲ್ಲಿ ನೀನು ಗಂಟು ತೊಗೊಂಡು ಬಂದರೆ ನಿನ್ನ ಹೃದಯದಲ್ಲಿ ಬುಲೆಟ್ ಫಸ್ಟ್ ಹಾಕೋದು ನಾಣಯ್ಯ ಆಗಿರಬೇಕಂತ ನನ್ನ ಮನಸ್ಥಿತಿ. ದಟ್ಸ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.